ಮೈಸೂರಿನಲ್ಲಿ ಕಾಲರ ಭೀತಿ ಹೆಚ್ಚಾದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಭೆ ನಡೆಸಿದ್ದಾರೆ. ಸಿಒ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಯತೀಂದ್ರ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಪಿಡಿಒ ಮತ್ತು ಇಒ ಕಾರ್ಯವೈಖರಿ ವಿರುದ್ಧ ಯತೀಂದ್ರ ಕಿಡಿಕಾರಿದ್ದು ಕೆಲಸ ಮಾಡಿ ಇಲ್ಲವೇ ಕ್ಷೇತ್ರ ಖಾಲಿ ಮಾಡಿ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಎಂ ತವರಲ್ಲೇ ಹೀಗಾದರೆ ಹೇಗೆಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜೊತೆಗೆ ಕಾಲರ ನಿಯಂತ್ರಣಕ್ಕೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಮನೆಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯ ವಿಚಾರಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಹಿನ್ನೆಲೆ ಸರ್ಕಾರಕ್ಕೆ ಬಸವ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮಾತು ಕೊಟ್ಟು ವಿಳಂಬ ಮಾಡುತ್ತಿದೆ, ಸಿಎಂ ಸ್ಪಂದನೆ ಮಾಡುವ ಕೆಲಸ ಆಗಿಲ್ಲ ಅನ್ನುವ ನೋವಿದೆ. ಹಾಗೆ ಸಿದ್ದರಾಮಯ್ಯನವರೇ ನಮ್ಮ ಸಮಾಜದ ಋಣ ನಿಮ್ಮ ಮೇಲಿದೆ, ಋಣ ತೀರಿಸುವ ಕೆಲಸ ಮಾಡೇ ಇಲ್ಲ, ಆದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೀದರ್ನ ಭಾಲ್ಕಿ ತಾಲೂಕಲ್ಲಿ ಕಳಪೆ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ನವಬಾದ್ ಕ್ರಾಸ್ನಿಂದ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ 9 ಕಿಲೋಮೀಟರ್ ರಸ್ತೆ ಕ್ರ್ಯಾಕ್ ಆಗಿದೆ. 15 ಜುಲೈ 2022 ಸಿಸಿ ರಸ್ತೆ ಕಾಮಗಾರಿ ಮುಕ್ತಾಯವಾಗಿದ್ದು ರಸ್ತೆ ಕಾಮಗಾರಿ ಪೂರ್ಣಗೊಂಡ 2ನೇ ವರ್ಷದಲ್ಲಿ ರಸ್ತೆ ಹಾಳಾಗಿದೆ. ರಾಯಚೂರಿನ ಉದಯನಗರದಲ್ಲಿ ಹಾಡು ಹಗಲೇ ಚಾಲಾಕಿ ಲೇಡಿ ಗ್ಯಾಂಗ್ ಕಟ್ಟಿಗೆ ಕಳ್ಳತನ ಮಾಡಿದೆ. ಕಮಲಾ ಕುಮಾರ್ ಜೈನ್ ಎಂಬುವರ ಮನೆ ಗೇಟ್ ಹಾರಿ ಕಟ್ಟಿಗೆ ಕದ್ದಿದ್ದಾರೆ. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಗರದ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಟಿವಿ ವಿಡಿಯೋ ಆಧರಿಸಿ ಲೇಡಿ ಗ್ಯಾಂಗ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಆನೇಕಲ್ನ ಧರ್ಮರಾಯಸ್ವಾಮಿ ಕರಗ ವಿವಾದ ಸುಖಾಂತ್ಯವಾಗಿದೆ. ಹಲವು ವರ್ಷಗಳಿಂದ ಅರ್ಚಕರು ಮತ್ತು ಕುಲಸ್ಥರ ನಡುವೆ ವಿವಾದ ಇತ್ತು. ಕರಗ ಹೊರಲು ಕುಲಸ್ಥರ ಪರವಾಗಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಆದೇಶ ನೀಡಿದ್ದಾರೆ. ನಾಳೆ ಹಸಿಕರಗ, 26ನೇ ತಾರೀಕು ಒಣಕರಗ ನಡೆಯಲಿದೆ. ಕರಗ ಮಹೋತ್ಸವ ಹಿನ್ನೆಲೆ ಆನೇಕಲ್ನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ದೇವಸ್ಥಾನ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಕೊಪ್ಪಳದ ಅಂಜನಾದ್ರಿ ಆಂಜನೇಯ ಹುಂಡಿಯಲ್ಲಿ ವಿದೇಶ ಕರೆನ್ಸಿಯನ್ನೇ ಕಾಣಿಕೆಯಾಗಿ ಹಾಕಲಾಗಿದೆ. ಪಾಕಿಸ್ತಾನ, ಮೊರೊಕೋ, ಯುಎಸ್ಎ, ಶ್ರೀಲಂಕಾ ಹಾಗೂ ನೇಪಾಳದ ಒಂದೊಂದು ನಾಣ್ಯ ಸಂಗ್ರಹವಾಗಿದೆ. 56 ದಿನಗಳಲ್ಲಿ 320,21,253 ಕಾಣಿಕೆ ಸಂಗ್ರಹವಾಗಿದೆ. ಸಿನಿಮಾದಲ್ಲಿ ನೋಡುವ ಹಾಗೆ ಏಕಾಏಕಿ 2,000 ದನಕರುಗಳು ಹಾವೇರಿಯ ಮೆಡ್ಲೇರಿ ಗ್ರಾಮದಲ್ಲಿ ಪ್ರತ್ಯಕ್ಷವಾಗಿದೆ. ತಂಡೋಪತಂಡವಾಗಿ ಓಡಿ ಬಂದ ದನಕರುಗಳನ್ನು ನೋಡಿ ಗ್ರಾಮಸ್ಥರೇ ಬೆರಗಾದರು. ಆದರೆ ದಿಢೀರಂತ ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ದನಕರುಗಳು ಕೊಪ್ಪಳ ಮೂಲದ ದನಗಳು ಅಂತ ಗುರುತಿಸಲಾಗಿದೆ. ಮೇವಿನ ಕೊರತೆಯಿಂದ ದನಕರುಗಳು ವಲಸೆ ಬಂದಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗಿದೆ. ಹಾಸನ ಡಿವೈಎಸ್ಪಿ ಪಿಕೆ ಮುರಳೀಧರ್ ಬ್ಯಾಂಕ್ ಖಾತೆಗೆ ಸೈಬರ್ ಖದೀಮರು ಕನ್ನ ಹಾಕಿದ್ದಾರೆ. ಆನ್ಲೈನ್ ಚೋರರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಮೇ 20ರಂದು ಮಧ್ಯಾಹ್ನ 1:30 ಸಮಯದಲ್ಲಿ ಫೋನ್ಗೆ ಮೆಸೇಜ್ ಬಂದಾಗ ಗೊತ್ತಾಗಿದೆ. ಈ ಸಂಬಂಧ ಹಾಸನ ನಗರದ ಸೆನ್ ಠಾಣೆಗೆ ಪಿಕೆ ಮುರಳೀಧರ್ ದೂರು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಹೊಯ್ಸಳ ವಾಹನದಲ್ಲಿ ಕಲೆಕ್ಷನ್ ಮಾಡುತ್ತಿದ್ದ ಆರೋಪ ಕೇಳಿ ಬಂದಿತ್ತು. ಪೊಲೀಸರೇ ಕಳ್ಳರು ಎಂದು ರಾಜಗೋಪಾಲ ನಗರ ಬಳಿ ಹೊಯ್ಸಳ ವಾಹನ ಸ್ಥಳೀಯರೇ ಅಟ್ಟಿಸಿಕೊಂಡು ಹೋಗಿದ್ದರು. ಈ ಘಟನೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಮುಜುಗರ ತಂದಿತ್ತು. ಇದೀಗ ಬೀಟ್ನಲ್ಲಿದ್ದ ಎಎಸ್ಐ ರಾಮಲಿಂಗಯ್ಯ ಹಾಗೂ ಹೆಡ್ ಕಾನ್ಸ್ಟೇಬಲ್ ಪ್ರಸನ್ನ ಕುಮಾರ್ ಅವರನ್ನ ಅಮಾನತು ಮಾಡಿ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದ ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ಚುನಾವಣಾ ದಿನಾಂಕ ಈಗಾಗಲೇ ಘೋಷಣೆಯಾಗಿದ್ದು 13ನೇ ಜೂನ್ ಮತದಾನ ನಡೆಯಲಿದೆ. ಈ ಹಿನ್ನೆಲೆ ರಾಜ್ಯ ಬಿಜೆಪಿ ಇಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸಲಿದೆ. ಸಂಭಾವ್ಯ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಸಂಭಾವ್ಯ ಪಟ್ಟಿಯನ್ನು ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳುಹಿಸುವ ಸಾಧ್ಯತೆ ಕೂಡ ಇದೆ. ದೇಶ ವಿದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋಗೋಣ. ಲೋಕಸಭೆ ಎಲೆಕ್ಷನ್ಗೆ ಇನ್ನು 2 ಹಂತದ ವೋಟಿಂಗ್ ಬಾಕಿ ಇದೆ. ಹೀಗಾಗಿ ಹೆಚ್ಚಿನ ಮತದಾನಕ್ಕೆ ಮೋದಿ ಕರೆ ಕೊಟ್ಟಿದ್ದಾರೆ. ಪ್ರತಿ ಮತಗಟ್ಟೆಯಲ್ಲಿ 20ರಿಂದ 25 ಮಹಿಳೆಯರು ತಟ್ಟೆ ಬಾರಿಸುತ್ತಾ ಮೆರವಣಿಗೆ ಮಾಡಿ ಜಾಗೃತಿ ಮೂಡಿಸಿದರೆ ಮತದಾನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ. ವಾರಣಾಸಿಯ ನಾರಿ ಶಕ್ತಿ ಮಹಿಳಾ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿ ಈ ಕರೆ ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾದ ರಾಮನಿಗೆ ಭಕ್ತರು 13 ಕೆಜಿ ಬೆಳ್ಳಿ ಬಿಲ್ಲು ಮತ್ತು ಬಾಣವನ್ನು ನೀಡಲಿದ್ದಾರೆ. ಆಂಧ್ರಪ್ರದೇಶದ ಕಂಚೀಪುರಂನ ಭಕ್ತರು ಕೊಡುವ ಬೆಳ್ಳಿಯ ಬಿಲ್ಲು ಬಾಣಕ್ಕೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಮಾಡು ಇಲ್ಲವೇ ಮಡಿ ಪಂದ್ಯಕ್ಕೆ ರಾಜಸ್ಥಾನ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಸಜ್ಜಾಗಿ ನಿಂತಿವೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಆರ್ಆರ್ ಮತ್ತು ಆರ್ಸಿಬಿ ತಂಡಗಳು ಮುಖಾಮುಖಿಯಾಗಲಿದ್ದು ಈ ಪಂದ್ಯದಲ್ಲಿ ಸೋಲುವ ತಂಡ ಐಪಿಎಲ್ನಿಂದ ಹೊರಬೀಳಲಿದೆ. ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಪ್ರವೇಶಿಸಲಿದೆ. ಹೀಗಾಗಿ ಚೊಚ್ಚಲ ಪ್ರಶಸ್ತಿ ಕನಸು ಹೊತ್ತಿರುವ ಆರ್ಸಿಬಿ ತಂಡ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಗೆಲ್ಲಲೇಬೇಕಿದೆ.
ಬಾಗಲಕೋಟೆಯಲ್ಲಿ ಅಭಿಮಾನಿಯೊಬ್ಬರು ರಕ್ತದಲ್ಲೇ ವಿರಾಟ್ ಕೊಹ್ಲಿ ಚಿತ್ರ ಬಿಡಿಸಿದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರದ ಶಿವಾನಂದ್ ನೀಲನೂರು ಚಿತ್ರ ಬಿಡಿಸಿ ಅಭಿಮಾನವನ್ನ ಮೆರೆದಿದ್ದು 2008ರಿಂದಲೂ ಶಿವಾನಂದ್ ಆರ್ಸಿಬಿ ಅಭಿಮಾನಿಯಾಗಿದ್ದಾರಂತೆ. ನಾನು ಬಿಡಿಸಿದ ಚಿತ್ರಕಲೆ ಕಂಡು ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದನ್ನು ಕೊಹ್ಲಿ ಕೂಡ ನೋಡಲಿ ಎಂದು ಬಯಸ್ತೇನೆ ಎಂದಿದ್ದಾರೆ. ಐಪಿಎಲ್ ಟೂರ್ನಿ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೈನಲ್ ಪ್ರವೇಶಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಕೊಟ್ಟ 160 ರನ್ಗಳ ಗುರಿಯನ್ನು ಕೋಲ್ಕತ್ತಾ ತಂಡ ಕೇವಲ 15 ಓವರ್ನಲ್ಲಿ 2 ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿತ್ತು. ಈಗ ಸಿನಿಲೋಕದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಹನುಮಾನ್ ಖ್ಯಾತಿಯ ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ರಣವೀರ್ ನಟಿಸಲಿದ್ದಾರೆ ಅಂತ ಸುದ್ದಿಯಾಗಿತ್ತು. ಇನ್ನು ಈ ಚಿತ್ರಕ್ಕೆ ಬ್ರಹ್ಮ ರಾಕ್ಷಸ ಅಂತ ಟೈಟಲ್ ಇಡೋ ಬಗ್ಗೆಯೂ ಮಾತುಕತೆ ನಡೆದಿತ್ತು. ಇದೀಗ ಈ ಚಿತ್ರದಿಂದ ರಣವೀರ್ ಹೊರ ನಡೆದಿದ್ದಾರಂತೆ. ನಿರ್ದೇಶಕ ಹಾಗೂ ರಣವೀರ್ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿವೆ ಎಂಬ ಟಾಕ್ ಟಾಲಿವುಡ್ನಲ್ಲಿ ಹಬ್ಬಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.